ಶಂಕರ ಜೊತೆ ಸಾಂಟ್ಲಿಯ ಎಲ್ಲವನ್ನು ಮಾಡದೆ ಇಪ್ಪತ್ನಾಲ್ಕ ಗಂಟೆ ಅವ್ರ ಫಾರ್ಮ್ ಹೌಸ್ ಇರೋದಲ್ಲ ಕಂಟ್ರಿ ಕ್ಲಬ್ ಅಲ್ಲೇ ಇರ್ತಾ ಇದ್ವಿ ನಾವೆಲ್ಲಾರು ಎಷ್ಟೇ ಬಿಸಿ ಆಗಿದ್ರು ಎಷ್ಟೇ ದೊಡ್ಡ ಸ್ಟಾರ್ ಆದ ಕೂಡ ನಾಟಕ ಮಾತ್ರ ಬಿಡಲಿಲ್ಲ ನಮ್ಗೆಲ್ಲ ರೇಕ್ಸರ್ ನಾ ಏನ್ ಏನ್ ಸಿನಿಮಾ ಆಕ್ಟರ್ ಆ್ಯಂಡ್ ಥಿಯೇಟರ್ ಆಕ್ಟರ್ ಕರೆಕ್ಟ್ ಆಗಿದೆ ನನಗೆ ಥಿಯೇಟರ್ ನಾವು ಬೈವ್ರು ನನಗೆ ರವಿ ಪೇಪರ್ ಬೇಕಾದ ನನಗೆ ನ್ಯೂಸ್ ಪೇಪರ್ ಅಂತಂದ್ರು ತಂದ್ರು ನಾನು ತರ್ತೀನಿ ಅಂತ ಹೇಳಕ್ ಮುಂಚೆ ಅವ್ರ ಕಾರಿಂದ ಇಳಿದು ಬೆಳಗ್ಗೆ ಏಳುವರೆ ಗಂಟೆ ಸಂತೆ ಇಳಿದು ಹೋಗಿ ಪೇಪರ್ ತಗೊಂಡು ಬಂದೇ ಬಿಟ್ರು ಅದ ಹೆಂಗ್ ಹೋದ್ರು ಅದ ಹೆಂಗ್ ತಂದ್ರು ಅಂತ ಗೊತ್ತೇ ಆಗ್ಲಿಲ್ಲ ನಮಗೆ ಮ್ಯಾನ್ ಅ ಹೆಡ್ ಆಫ್ ಟೈಮ್ ನಾನು ಅವಿನಾಶು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಶಂಕರ್ನಾಗ್ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ ಒಂದೊಂದೊಂದು ಕಾಲದಲ್ಲಿ ಸಿನಿಮಾ ಎಲ್ಲ ಮೇಲೆ ಅನಂತನಾಗ್ ಬಗ್ಗೆ ನಮಗೆಲ್ಲ ಬಹಳ ಅಭಿಮಾನ ಶಂಕರ್ನಾಗ್ ಆಮೇಲೆ ಸಡನ್ಲಿ ಬಿಕೇಮ್ ಎ ಬಿಗ್ ಸ್ಟಾರ್ ಅವಾಗ ಶಂಕರ್ನಾಗ್ ಅವರು ಬಟ್ ಶಂಕರ್ನಾಗವ್ರ ಸಂಕೇತ ಅಂತ ಟ್ರೂಪ್ ಶುರು ಮಾಡಿದರು ನಾಟಕದ ಟ್ರೂಪು ನಾನು ಮತ್ತು ದೇವರಾಜ್ ಎಲ್ಲರೂ ನಮ್ಮ ಬಿ ಜಯಶ್ರೀ ಅವರ ಸ್ಪಂದನದಲ್ಲಿ ನಾವೆಲ್ಲ ಥಿಯೇಟರ್ ಗ್ರೂಪ್ನಲ್ಲಿ ನಾವೆಲ್ಲ ಇದ್ವಿ ಸೊ ಶಂಕರ್ನಾಗ ಅವರು ಜಯಶ್ರೀಗೋಸ್ಕರ ಅವ್ನು ನಾಟಕ ಮಾಡೋಕ್ಕೆ ಬಂದರು ಅಂದರೆ ಸ್ಪಂದನಗೋಸ್ಕರ ಒಂದು ನಾಟಕ ಮಾಡಿದ್ರು ಬ್ಯಾರಿಸ್ಟರ್ ಅಂತ ಮರಾಠಿ ನಾಟಕನ ಕ ಕನ್ನಡದಲ್ಲಿ ಇದಾಗಿತ್ತು ಅದನ್ನು ಸ್ಪಂದನಾಗೆ ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ಸ್ಪಂದನ ಬ್ಯಾನರ್ನಲ್ಲಿ ಅದು ನಾಟಕ ಮಾಡಿದ್ರು ಶ್ ನಾಗ್ ಅವರು ರಮ್ ಆಮೇಲೆ ರಮೇಶ್ ಭಟ್ ಅವರು ನಮ್ಮ ಅರುಂಧತಿ ಅವರು ಎಲ್ಲರೂ ಆ್ಯಕ್ಟ್ ಮಾಡಿದ್ರು ಅದರಲ್ಲಿ ಸೊ ಆವಾಗ ನನಗೆ ನಾನು ಸ್ಪಂದನಾದಲ್ಲಿದ್ದೆ ಸ್ಪಂದನ ಶಂಕರ್ನಾಗ್ ಡೈರೆಕ್ಷನ್ ಮಾಡಿದ್ರು ಶಂಕರ್ನಾಗು ಅನಂತ್ನಾಗ್ ಮತ್ತು ತುಂಬ ಮೇನ್ ರೋಲ್ ಮಾಡಿದಾಗ ಅಲ್ಲಿ ಬಂದಿದ್ದರು ಅವರು ಆಗ ಸ್ಪಂದನಾ ಟ್ರೂಪ್ ನಮ್ಮ ಫೋರ್ಟ್ ಹೈಸ್ಕೂಲ್ ಇದೆಯಲ್ಲ ಇಲ್ಲಿ ಅಲ್ಲಿ ಚಾಮರಾಜಪೇಟೆ ಅಲ್ಲಿ ರಿಹರ್ಸಲ್ ನಡೀತಾ ಇರೋದು ಯಾವಾಗಲೂ ಸೊ ಅವಾಗ ಬರೋರು ನಾನು ಆವಾಗಲೇ ಫಸ್ಟ್ ಶಂಕರ್ನಾಗ್ನ ನೋಡಿದ್ದು ಒಂಥರ ಬಂದಾಗಲೇ ನನಗೆ ಭಾಳ ತುಂಬ ಇಷ್ಟ ಆಗ್ಬಿಟ್ರು ಯಾಕೆಂದರೆ ಭಾಳ ಪ್ರೊಫೆಷನಲ್ಲು ಆಮೇಲೆ ಹೆಚ್ಚು ಮಾತಿಲ್ಲ ಅಂತಂದರೆ ಮಾತುಗಳು ಇರುತ್ತಿರಲಿಲ್ಲ ಬಂದ ತಕ್ಷಣವೇ ಮೊದಲನೇ ದಿನ ರಿಹರ್ಸಲ್ಗೆ ಮಾತಾಡೋಕ್ಕೆ ಬಂದಾಗಲೇ ಎಲ್ಲವನ್ನು ಕಟ್ಟನಿಟ್ಟಾಗಿ ಹಿಂಗೆ ಹಿಂಗೆ ಇರ್ಬೇಕು ಹಿಂಗೆ ಇರಬೇಕು ಅಂತ ಶುರು ಮಾಡಿದ್ರು ನಮ್ಗೆ ಆವಾಗಲೇ ತುಂಬ ಇಂಪ್ರೆಷನ್ ಒಂದು ರೀತಿ ಈ ಮನುಷ್ಯ ಈಸ್ ಒಂಥರ ಬೇರೆ ಥರ ಅಂತ ಆ್ಯಂಡ್ ಎಲ್ಲರೂ ಒಬ್ಬ ಆಗಲೇ ಈ ವಾಸ್ ಅ ಬಿಗ್ ಸ್ಟಾರ್ ಯಾವುದು ಸಿ ಯಾವುದೋ ನನಗೆ ಗೊತ್ತಿಲ್ಲ ಅವಾಗ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿಬಿಟ್ಟಿದ್ರು ಸೀತಾರಾಮುನು ಯಾವುದೋ ಒಂದು ಸಿನಿಮಾಗಳು ಅವ್ರದ್ದು ಅದ ಸೊ ಈ ವಾಸ್ ಕ್ವೈಟ್ ಅ ಹ್ಯೂಜ್ ಸ್ಟಾರ್ ಅವಾಗ ನಮಗೆಲ್ಲ ಒಂಥರ ಫ್ಯಾಸಿನೇಷನ್ ನಮಗೆ ಅಚ್ಚಿಗೆ ಅನತ್ನಾಲ್ಕು ದಿನ ರಿಹರ್ಸಲ್ಗೆ ಬರೋರಲ್ಲ ಅವ್ರು ನೋಡೋದೇ ನಮ್ಗೆ ದೊಡ್ಡ ಖುಷಿ ಅವಾಗ ಸೊ ಅವಾಗ ನನಗೆ ಶೇಖರ್ನಾಗೂ ನೀನು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ವಿ ನಾವೆಲ್ಲ ಆ ಆ ನಾಟಕದಲ್ಲಿ ನಮ್ಗೆ ಯಾರಿಗೂ ಆ್ಯಕ್ಟಿಂಗ್ ಬೈ ಕೆಲಸ ಇರಲಿಲ್ಲ ಸೊ ಎಲ್ಲ ಬ್ಯಾಕ್ ಸ್ಟೇಜ್ ಮಾಡ್ತಾಯಿದ್ವಿ ಆವಾಗ ನನ್ನ ಪರಿಚಯ ಶುರುವಾಯಿತು ಒಂಥರ ಎಷ್ಟು ಪ್ರೊಫೆಷನಲ್ ಎಷ್ಟು ಡೆಡಿಕೇಟೆಡ್ ಅಂತಂದರೆ ರಿಹರ್ಸಲ್ ಮಾಡೋರು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಒಂದೇನೂ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ನಂಗೆ ಸುಮಾರು ಸರಿ ಐ ಅನಾಥ ಅನಾಥರಿಗೆ ಅವ್ರ ಭಾಷೆನಲ್ಲಿ ಜಗಳ ಬೇರೆ ಆಗೋದು ಯಾಕೆಂದರೆ ಅನಂತನಾಗ್ ಅವ್ರು ಕೇಳ್ತಿರ್ಲಿಲ್ಲ ಇವ್ರ ಮಾತುಗಳನ್ನು ಬಟ್ ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್ ಅದು ಬ್ಯಾರಿಸ್ತರ್ ನಾಟಕ ಅಂತೂ ಅದು ಎಷ್ಟು ಶೋಗಳು ಮತ್ತು ಜಾಸ್ತಿ ಶೋ ಮಾಡೋಕ್ಕಾಗಲಿಲ್ಲ ಬಟ್ ಟಿಕೆಟ್ಗೆ ನಾವು ಟಿ ನಾನು ಆ್ಯಕ್ಚುಲಿ ಟಿಕೆಟ್ ಕೂರ್ತಾ ಕೂರ್ತಾಯಿದ್ದೆ ನಾನು ಟಿಕೆಟ್ ಕೊಡೋದಕ್ಕೆ ಅಂದರೆ ಒಂದು ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಒಂದು ಸರಿ ಚೌಡೇ ಮೆಮೊರಿಯಲ್ ಹಾಲಲ್ಲಿ ಬ್ಯಾರಿಸ್ತರ್ ಶೋ ಬಾಂಬೇಲಿ ಇದ್ದರು ಅನಂತ್ನಾಗು ಶಂಕರ್ನಾಗ್ ಅವ್ರಿಬ್ಬರೂ ಅದು ಲಾಸ್ಟ್ ಮಿನಿಟಲ್ಲಿ ಶಂಕರ್ನಾಗ್ ಅನ್ನೋದೇನು ಫ್ಲೈಟ್ ಏನೋ ಪ್ರಾಬ್ಲಮ್ ಆಗಿ ದಿ ಕುಡ್ ನಾಟ್ ಕಮ್ ಅಷ್ಟೊತ್ತಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಇಡೀ ಸೋಲ್ಡ್ ಔಟ್ ಆಗಿ ಜನ ಆಚೆ ನೆಂಚ್ಕೊಂಡಿದ್ದೆ ನಾಟಕ ನೋಡೋದಕ್ಕೆ ಬಟ್ ಶೋ ಕ್ಯಾನ್ಸಲ್ ಆಗಿದೆ ಹೆಂಗೆ ಹೇಳೋದು ಅಂತ ಎಷ್ಟು ಟೆನ್ಸ್ ಆಗಿಬಿಟ್ಟಿದೆ ನಾವೆಲ್ಲ ಅಂತಂದರೆ ಹೆಂಗೆ ಜನಗಳಿಗೆ ಅಷ್ಟು ಜನ ಕೂತಿರೋರಿಗೆ ಹೆಂಗೆ ಹೇಳೋದು ಹೋಗಿ ನಾಟಕ ಕ್ಯಾನ್ಸಲ್ ಆಗಿದೆ ಅಂತ ಬಟ್ ಶಂಕರ್ನಾಗೂ ಹೆಂಗೋ ಮ್ಯಾನೇಜ್ ಮಾಡಿ ಫೋನ್ ಮೂಲಕ ಎಲ್ಲರಿಗೂ ಸಮಾಧಾನ ಮಾಡಿ ಇನ್ನೊಂದು ಶೋ ಹಾಕೊಟ್ರು ಅದೇ ಇದಕ್ಕೆ ಆ್ಯಂಡ್ ಏನು ಆಯ್ತು ಗೊತ್ತಾ ಅಲ್ಲಿ ರಂಗ ಅಂತ ಒಬ್ಬ ನಮ್ಮ ಸ್ಪಂದನದಲ್ಲಿ ಅವನು ನಾರ್ತ್ ಕರ್ನಾಟಕದೆಲ್ಲ ಬಂದಿದ್ದ ಅವನು ತುಂಬ ತೊಂದರೆಗಳಿದ್ದ ಅವನು ಬಟ್ ನಾಟಕದ ಬಗ್ಗೆ ತುಂಬ ಹುಚ್ಚಿತ್ತು ಅವನಿಗೆ ಪಾಪ ದಿನ ರಿಹರ್ಸಲ್ ನಡ್ಕೊಂಡು ಬರೋವನು ಶಂಕರನಾಗ್ ನಮಗೆಲ್ಲ ಮೊದಲಿಂದ ನಾವು ಜೊತೆನೇ ಇದ್ವಿ ಬಟ್ ನಮ್ಗೆ ಯಾವುದೋ ತಲೆಗೆ ಹೊಡೆದಿರಲಿಲ್ಲ ಶಂಕರ್ನಾಗ್ ಎರಡನೇ ದಿನಕ್ಕೋ ಮೂರನೇ ದಿನಕ್ಕೋ ರಂಗನ್ ಕರೆದು ನೀ ಹೆಂಗೆ ಬರ್ತೀಯ ದಿನ ರಿಹರ್ಸಲ್ಗೆ ಅಂತ ಕೇಳಿದ್ರು ಅಣ್ಣ ನಡ್ಕೊಂಡು ಬರ್ತೀನಿ ಅಣ್ಣ ನಾನು ಯಾಕೆ ಬಸ್ಸಲ್ಲಿ ಬರೋಕ್ಕಾಗಲ್ವ ಅಣ್ಣ ಇಲ್ಲ ಅಂತಲ್ಲ ಆ ಥರ ದುಡ್ಡು ಇರಲ್ಲ ಅಣ್ಣ ಇದ್ದಾಗ ಸ್ವಲ್ಪ ಬರ್ತೀನಿ ಇಲ್ಲದಾಗ ನಡ್ಕೊಂಡೇ ಬರ್ತೀನಿ ಅಂತ ಸರಿ ಎರಡನೇ ದಿನ ಸಾಯಂಕಾಲ ಬರ್ತಿರ್ಬೇಕಾದಂಗೆ ಶಂಕರ್ನಾಗ ಒಂದು ಹೊಸ ಸೈಕಲ್ ಅವನಿಗೆ ತಂದು ಇಟ್ಬಿಟ್ಟಿದ್ರು ಅಲ್ಲಿ ಶಂಕರ್ನಾಗೆ ಆ್ಯಂಡ್ ಅದಾದಮೇಲೆ ಶಂಕರ್ನಾಗ ನಾಟಕ ಮುಗಿದ ಮೇಲೆ ನಾನು ಸಂಕೇತಗೂ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಸಂಕೇತಲ್ಲಿ ನಾಟಕ ಕೂಡ ಒಂದು ಒಂದು ನಾಟಕವನ್ನು ಕೂಡ ಮಾಡಿದೆ ಇನ್ಯಾವುದೋ ಒಂದು ನಾಟಕ ಈಗ ಅದು ನಮ್ಮ ಈ ಒಂದು ಅವ್ರದ್ದು ಒಂದು ಇಂಗ್ಲೀಷ್ ನಾಟಕನ ಕನ್ನಡಾಗ್ ಮಾಡ್ತಾಯಿದ್ವಿ ಅದ್ರನ್ನೆಲ್ಲ ರಿಹರ್ಸಲೆಲ್ಲ ಮಾಡಿದ್ವಿ ಅದು ಆಗಲಿಲ್ಲ ನಾಟಕ ಬಟ್ ಅವ್ರ ಜೊತೆ ತುಂಬ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನಿಜವಾಗ್ಲೂ ತುಂಬ ಕ್ಲೋಸ್ ಆಗಿದ್ದು ಶಂಕರನಾಗ್ ನಾವೆಲ್ಲ ನೋಡಿ ಸ್ವಾಮಿ ನಾವು ನೋಡಿ ಸ್ವಾಮಿ ನಾವು ಇರೋದೆ ಹೀಗೆ ಆ ನಾಟಕ ಮಾಡಿದಾಗ ರಮೇಶ್ ಭಟ್ ಅವರು ಶಂಕರ್ನಾಗ್ ನೈರೇಟರು ಅವರೊಂದು ತಿಮ್ಮೂರೇ ಜನ ಪಾತ್ರ ಒಂ ಒಂಥರ ಪ್ರಾಪರ್ಟೀಸು ಎಷ್ಟು ಹೈಡ್ ಆಫ್ ಟೈಮ್ ಇದು ಅಂತಂದರೆ ಪ್ರತಿ ಬ್ಲಾಕ್ ಕೂಡ ಮನೆ ಆಗೋದು ಬಸ್ ಸ್ಟ್ಯಾಂಡ್ ಆಗೋದು ಬಸ್ ಆಗೋದು ಬೆಡ್ ಆಗೋದು ಎಲ್ಲವನ್ನು ಒಂದು ಒಂದು ನಾಲ್ಕು ಬಾಕ್ಸಲ್ಲಿ ಮಾಡಿಟ್ಬಿಟ್ಟಿದ್ರು ಆ್ಯಂಡ್ ನಮಗೆಲ್ಲ ನಮ್ಮ ಕೆಲಸ ಏನು ಅಂತಂದರೆ ಅದನ್ನೆಲ್ಲ ಆ ಸೀನ್ ಕರೆಕ್ಟಾಗಿ ಆ ಶೈದು ಆ ಸೀನಿಗೆ ಬರೋ ಹೊತ್ತಿಗೆ ಅದನ್ನು ಹೆಂಗೆ ಬದಲಾವಣೆ ಮಾಡೋದು ಯಾವ ಸೀನಲ್ಲಿ ಅದು ಬಸ್ ಆಗುತ್ತೆ ಯಾವ ಸೀನಲ್ಲಿ ಅದು ಅಡುಗೆ ಮನೆ ಆಗುತ್ತೆ ಯಾವ ಸೀನಲ್ಲಿ ಅದು ಬೆಡ್ರೂಮ್ ಆಗುತ್ತೆ ಎಲ್ಲವನ್ನು ನಮ್ಮ ಕೆಲಸ ಅದು ಅಂದರೆ ಇಟ್ ಬಿಕೇಮ್ ಕ್ರೇಸ್ ಆ್ಯಕ್ಚುಲಿ ಆ ನಾಟಕ ಆವಾಗ ಶಂಕರ್ನಾಗು ಆವಾಗ ನಾವು ಇಡೀ ಕರ್ನಾಟಕ ಪೂರ್ತಿ ಓಡಾಡ್ಬಿಡ್ವಿ ಶಂಕರ್ನಾಗ ಶೂಟಿಂಗ್ ಮುಗಿತಾ ಇದ್ದಂಗೆ ಗ್ಯಾಪ್ ಬಂದರೆ ನಾಟಕ ತೊಗೊಂಡು ಓಡ್ತಾ ಇರೋದು ಎಲ್ಲ ಒಂದು ಟೆಂಪಲ್ ಇದ್ವಿ ಎಲ್ಲರೂ ಒಂಥರ ಇವನು ಅವನು ಅಂತ ಹೇಳಿ ಯಾವ ಡಿಸ್ಕ್ರಿಮಿನೇಷನ್ ಇರಲಿಲ್ಲ ಅಲ್ಲಿ ಎಲ್ಲ ಲೈಟ್ ಕೆಲಸ ಮಾಡೋರು ಮ ಆರ್ಟಿಸ್ಟ್ಗಳು ಕ್ಯಾಸ್ಟಿಂಗು ಟೆ ಎಲ್ಲ ಇರೋ ಬರೋರೆಲ್ಲರೂ ಒಂದೇ ವ್ಯಾನು ಅವ್ರದತ್ತೊಂದು ಟೆಂಪೋ ಆಯಿತು ಶಂಕರ್ನಾಗ್ ಅದು ಟೆಂಪಲೆಲ್ಲ ಇದ್ವಿ ಓ ಅಂತ ಓಡಿಸೋರು ಹೆದರಿಕೆ ಆಗೋದು ಅದೇ ಅದೇ ಬಾಯ್ ಬಂದುಬಿಡೋದು ಅಷ್ಟು ಫಾಸ್ಟಾಗಿ ಓಡಿಸೋರು ಅವರು ತುಂಬ ತುಂಬ ಫಾಸ್ಟು ಒಂಥರ ಆಮೇಲೆ ಆಮೇಲೆ ತುಂಬ ಸುಮಾರು ಅವ್ರ ಜೊತೆ ಆ್ಯಕ್ಚುಲಿ ನನ್ನ ಫಸ್ಟ್ ಅಪ್ರೋಚ್ ಮಾಡಿದ್ದು ಆ್ಯಕ್ಸಿಡೆಂಟ್ ಸಿನಿಮಾ ಮಾಡಿದಾಗ ನನ್ನ ಮಾಡಬೇಕು ಅಂತ ತುಂಬ ಬಲವಂತ ಮಾಡಿದ್ರು ಶಂಕರ್ನಾಗ್ ನೀನು ಮಾಡಬೇಕು ಕಣೋ ನಿನಗೆ ಸೂಟ್ ಆಗುತ್ತೆ ಪಾತ್ರ ನೀನು ಮಾಡೋ 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 ಅಂತ ನನಗೆ ನಾನು ಶಂಕರ್ನಾಗ ನನಗೆ ಆವಾಗ ನನಗೆ ಸಿನಿಮಾ ಬಗ್ಗೆ ಆ ಥರದ್ದು ಆಸಕ್ತಿ ಇರಲಿಲ್ಲ ನಾನು ಕಾಲೇಜಲ್ಲಿ ಪಾಠ ಮಾಡ್ತಿದ್ದೆ ನಾಟಕ ಮಾಡ್ತಿದ್ದೆ ಬಟ್ ಈ ಸಿನಿಮಾದಲ್ಲೆಲ್ಲ ನನಗೆ ಆ ಥರ ಈ ಆಸಕ್ತಿ ಇರಲಿಲ್ಲ ಏನು ಮಾಡಿದ್ರು ನಾನು ಮಾಡಲಿಲ್ಲ ಬೇಡ ನನಗೆ ಅಂತಂದೆ ಆಮೇಲೆ ಅದನ್ನು ಆ ರೋಲ್ನ ಅಶೋಕ್ ಮಂದಣ್ಣ ಮಾಡಿದ್ರು ಓಕೆ ಆಮೇಲೆ ನನಗೆ ಸಿನಿಮಾಗೇಳಿ ಹಚ್ಕೊಂತು ಆಮೇಲೆ ಜೊತೆನೇ ಜೊತೆಯೇ ಸಾನ್ಲಿಯಾನ ಎಲ್ಲವನ್ನು ಮಾಡಿದೆ ಬಟ್ ಭಾಳ ಭಾಳ ಆತ್ಮೀಯರಾಗಿದ್ದರು ಅವ್ರ ಫಾರ್ಮ್ ಹೌಸಲ್ಲಿ ನನ್ನ ಪ್ರಕಾರ ತುಂಬ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಅವ್ರ ಫಾರ್ಮ್ ಹೌಸ್ ಇರೋದಲ್ಲ ಕಂಟ್ರಿ ಕ್ಲಬ್ ಅಲ್ಲೇ ಇರ್ತಾಯಿದ್ವಿ ನಾವೆಲ್ಲರೂ ಯಾವಾಗಲೂ ಇ ವಾಸ್ ಅ ಮ್ಯಾನ್ ಹೂ ವಾಸ್ ಅಹೆಡ್ ಆಫ್ ಇಸ್ ಟೈಮ್ ಈ ಯೋಚನೆ ಮಾಡೋದ್ರಲ್ಲಿ ಪ್ರತಿಯೊಂದ್ರಲ್ಲೂ ತುಂಬ ಮುಂದೆ ಇರ್ತಾಯಿದ್ರು ಆವಾಗ ಅವಾಗಲೇ ನೋಡಿದ್ರಲ್ಲ ಆ್ಯಕ್ಸಿಡೆಂಟು ಮಿಂಚಿನ ಓಟಗಳೆಲ್ಲ ಆವತ್ತಿನ ಕಾಲಕ್ಕೆ ಬಹಳ ಮುಂದೆ ಇದ್ದಂಥ ಸಿನಿಮಾಗಳವೆಲ್ಲ ಪ್ರತಿಯೊಂದುವೇ ಸೊ ಆ ನಾಟಕ ನಾಟಕ ಯಾವತ್ತೂ ಬಿಡಲಿಲ್ಲ ಭಾಳ ಗ್ರೇಟ್ ಥಿಂಗ್ ಅಬೌಟ್ ಶಂಕರ್ನಾಗ ಅಂದರೆ ನಾಟಕವನ್ನು ಯಾವತ್ತೂ ಬಿಡಲಿಲ್ಲ ಅವರು ಎಷ್ಟೇ ಬ್ಯುಸಿಯಾಗಿದ್ದರು ಎಷ್ಟೇ ದೊಡ್ಡ ಸ್ಟಾರ್ ಆದಾಗ ಕೂಡ ನಾಟಕ ಮಾತ್ರ ಬಿಡಲಿಲ್ಲ ನಮಗೆಲ್ಲ ಅವರು ನಾ ಏನು ಏನು ಸಿನಿಮಾ ಆ್ಯಕ್ಟ್ರು ಆ್ಯಂಡ್ ಥಿಯೇಟ್ರ್ ಆ್ಯಕ್ಟ್ರ್ ಕರೆಕ್ಟಾಗಿ ಹೇಳ್ದು ನನಗೆ ನೀನು ಏನು ಸಿನಿಮಾ ಸಿನಿಮಾದವನೋ ಏನು ಥಿಯೇಟ್ರ್ನವ ನೀನು ಬರಬೇಕು ನೀನು ಒಂದು ಬೈಯೋರು ನನಗೆ ಸೊ ನಮಗೇನು ಈ ನಾಗಮಂಡಲ ಮಾಡಿದಾಗ ನನಗೇನು ಕೆಲಸ ಇರ್ತಿರಲಿಲ್ಲ ನನಗೆ ಯಾವ ಪಾತ್ರನೂ ಇರ್ತಿರಲಿಲ್ಲ ಶಂಕರನಾಗಿ ನೀನು ಕೋರಸಲ್ಲಿ ಕೂತ್ಕೊಳ್ಳೋ ಅನ್ನೋರು ನನಗೆ ಹಾಡಕ್ಕೆ ಬರಲ್ಲ ನನಗೆ ಕೂತ್ ಸುಮ್ಮನೆ ಕೂತಿಡಬೇಕು ಕೋರಸಲ್ಲಿ ಬಾಕ್ ಕೂತ್ಕೊಂದು ಕೋರ್ಸಿದವರು ಆ ಥರ ಶಂಕರನಾಗಿ ಅಂದರೆ ತುಂಬ ಆತ್ಮೀಯತೆ ಎಲ್ಲರ ಜೊತೆ ಎಲ್ಲರೂ ಇಷ್ಟಪಡೋರು ಓಹ್ ಅಂದರೆ ಆಂಗೆ ತುಂಬ ಒಂಥರ ಒಂದು ರಾತ್ರಿ ಐ ತಿಂಕ್ ಎಲ್ಲ ಒಂದು ಕಡೆ ಧಾರವಾಡದಲ್ಲಿ ನಾಟಕ ಮುಗಿಸಿ ಎಲ್ಲರೂ ಮಗಿ ಮಲಗಿದೀವಿ ರಿಹರ್ಸಲ್ಲು ರಾತ್ರಿ ಹನ್ನೊಂದುವರೆಗೂ ಹನ್ನೆರಡು ಗಂಟೆಗೆ ಒಂದು ಬಕೆಟ್ಗಳಲ್ಲಿ ನೀರು ತಂದು ತಂತಂದು ಎಲ್ಲರ ಮೇಲೂ ಸುರಿತಾಯಿದ್ರು ಇದ್ದಕ್ಕಿದ್ದಾಗ ರಾತ್ರಿ

ಈಗ ಸಾಂಗ್ಲಿಯಾನ ಮತ್ತು ಅದಲ್ಲಪ್ಪ ಸಿ ಬಿ ಐ ಶಂಕರ್ ಮಾಡಿದ್ದು ನಂಜುಡ್ಡಪ್ಪ ಅಂತ ಡೈರೆಕ್ಟ್ರು ಹೋಗ್ಬಿಟ್ರು ಅವರು ಕಾರ್ಡ್ಯಾಕರೆಸ್ಟಾಗಿ ಹೋಗ್ಬಿಟ್ರು ಅವರು ಅವರು ಮೊದಲನೇ ಸಿನಿಮಾ ಕತೆ ಬಂದಾಗ ಯಾರೂ ಒಪ್ಪೇ ಇರಲಿಲ್ಲ ಅವ್ರಿಗೆ ಯಾಕಂದರೆ ನಂಜು ಡಪ್ಪನವ್ರಿಗೆ ಮಾತ್ರ ಅಂತ ಮಾತ ಹೇಳಕ್ಕೆ ಬರ್ತಿರಲ್ಲ ಕತೆಗಳನ್ನು ನೈರೆಕ್ಟ್ ಮಾಡೋಕ್ಕೆ ಕಷ್ಟಪಡೋರು ತುಂಬ ಹಿಂಸೆ ಏನೋ ಯಾರೋ ಕೇಳಿದ್ರೆ ಆ್ಯಕ್ಟ್ರು ಏನು ಕತೆ ಹೇಳ್ತೀಯ ಹೋಗ ಅನ್ನೋ ಲೆವೆಲ್ಗಿದ್ರು ಆ ಥರ ಆಗೋಗಿತ್ತು ಅವ್ರಿಗೆ ಶಂಕರ್ನಾಗ ಅದು ಏನೋ ಸಾಂಗ್ಲಾನ ಟೈಮಲ್ಲಿ ಆ ಸಾಂಗ್ಲಿಯಾನ ಕತೆ ಹೇಳಿದಾಗ ಆಯ್ತು ಕಡ ಮಾಡ್ತೀನಿ ಹೋಗಿ ಬಂದಿದ್ದಾರೆ ಬಟ್ ಆ ಮನುಷ್ಯ ಆ ಸಿನಿಮಾ ಹಿಟ್ಟಾಯಿತು ಸಾಂಗ್ಲಿಯಾನ ಆಮೇಲೆ ಸಾಂಗ್ಲಿಯಾನ ಪಾರ್ಟ್ ಸಿ ಬಿ ಐ ಶಂಕರ್ ಹಿಟ್ಟಾಯಿತು ಸಾಂಗ್ಲಿಯಾನ ಪಾರ್ಟ್ ಟು ಆಯಿತು ಮೂರು ಸಿನಿಮಾ ಹಿಟ್ ಕೊಟ್ಟರು ನಂಜುಮಂಡಪ್ಪ ಥ್ಯಾಟ್ರಿಕ್ ಅಂದರೆ ಕಂಟಿನ್ಯೂಸ್ ಆಗಿ ಮೂರು ಸಿನಿಮಾ ಕೊಟ್ಟರು ಯಾವತ್ತೂ ಮಾಡ್ತಿರ್ಲಿಲ್ಲ ಅವ್ನ ಜೊತೆಗೆ ಶಂಕರ್ನಾಗ ಹೆಂಗೆ ಅಂದರೆ ತುಂಬ ಮಿಂಗಲಾಗೋರು ಬೇಕಾ ಸರಿ ಅವರೇ ಕಾಫಿ ಮಾಡಿಬಿಡೋದು ಕೂತ್ಕೊಂಡು ಎಲ್ಲರಿಗೂ ಕಾಫಿ ಮಾಡಿಕೊಡೋರು ಪ್ರೊಡಕ್ಷನ್ ಪ್ರೊಡಕ್ಷನ್ನಲ್ಲಿ ನಿಂತ್ಕೊಂಬಿಡೋರು ಸ್ಟವ್ ಮುಂದೆ ಎಲ್ಲ ಎಲ್ಲಾರಿಗೂ ಕಾಫಿ ಮಾಡಿ ಕಾಫಿ ಮಾಡಿ ಟೀ ಮಾಡಿ ಎಲ್ಲರಿಗೂ ಕೊಟ್ಟು ತಿಂಡಿ ಕೊಟ್ಟು ಇಷ್ಟು ಒಂಥರ ಯಾವತ್ತು ಓವರ್ಟೇಕ್ ಮಾಡ್ದವ್ರಲ್ಲ ಸಜೆಷನ್ಸ್ ಕೊಡೋರು ಏನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋರು ಆ್ಯಂಡ್ ವೆರಿ ಸೆನ್ಸಿಬಲ್ ಆಫ್ ಕೋರ್ಸ್ ಯಾವತ್ತು ಶಂಕರ್ನಾಗೂ ತೀರಾ ಡಾಮಿನೇಟ್ ಮಾಡಿಕೊಂಡು ಅಥವಾ ಬಿಕಾಸ್ ನಾನು ನಿರ್ದೇಶಕನಾಗಿದ್ದರಿಂದ ಆ ಥರದ್ದು ಯಾವುದೂ ತೋರಿಸ್ಕೊಳ್ತಾ ಇರಲಿಲ್ಲ ಈ ವುಡ್ ಜಸ್ಟ್ ರಿಮೈನ್ ಆನ್ ಆ್ಯಕ್ಟರ್ ಅಷ್ಟೇ ಯಾವತ್ತೂ ಶೂಟಿಂಗ್ ಸೆಟ್ಟಲ್ಲಿ ಯಾವತ್ತೂ ನಾನು ನೋಡೇ ಇಲ್ಲ ಅವ್ರನ್ನ ಬಟ್ ಭಾಳ ಕಂಫರ್ಟಬಲ್ ಆಗಿರೋರು ಅಂದರೆ ಎಲ್ಲೂ ಕೇರ್ ಮಾಡ್ತಿರ್ಲಿಲ್ಲ ಅವಾಗ ಕ್ಯಾರೋ ಇರ್ತಿರ್ಲಿಲ್ಲ ಏನೂ ಇರ್ತಿರ್ಲಿಲ್ಲ ಬರ್ತಿದ್ದಂಗೆ ಎಲ್ಲಿ ಬೇಕಾರಲ್ಲಿ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕೊಂಡು ನಿಂತ್ಬಿಡೋರು ಗಿಸ್ತಿ ಏನೋ ಒಂದು ಪಂಚೆ ಹಿಡ್ಕೊಂಡ್ರು ಸಾಕು ಅವ್ರಿಗೆ ಬಟ್ ಆನ್ ಟೈಮ್ ಶೂಟಿಂಗ್ ಯಾವಾಗಲೂ ಅಂಡ್ ಯಾವ ಈಗೂ ಇರ್ತಿಲ್ಲ ನಾನು ನಾನು ಚಿಕ್ಕಮಗಳೂರಲ್ಲಿ ಸಾ ಸಿಬಿ ಶಂಕರ್ ಮಾಡ್ತಾ ಹಿಂಗೆ ಕಾರ್ ಹೋಗ್ತಾಯಿದ್ವಿ ನನ್ನ ರವಿ ಅಂತ ಕರೆಯೋರು ನನ್ನ ಹೆಸರು ಒರಿಜಿನಲ್ ಹೆಸರು ರವಿ ಅಂತ ಏ ರವಿ ಪೇಪರ್ ಬೇಕಾ ನಾನು ನಿನಗೆ ನ್ಯೂಸ್ ಪೇಪರ್ ಅಂತಂದರು ಹ್ಞೂ ನನ್ನ ನ್ಯೂಸ್ ಪೇಪರ್ ಬೇಕು ಅಂದ್ಬಿಟ್ಟು ನಾನು ತರ್ತೀನಿ ಅಂತ ಹೇಳೋಕೆ ಮುಂಚೆ ಅವ್ರ ಕಾರಿಂದ ಇಳಿದು ಬೆಳಗ್ಗೆ ಏಳುವರೆ ಗಂಟೆ ಸಂತೆ ಜನಗಳದು ಇಳಿದು ಹೋಗಿ ಪೇಪರ್ ತೊಗೊಂಡು ಬಂದೇ ಬಿಟ್ರು ಅದು ಹೆಂಗೆ ಹೋದರು ಅದು ಹೆಂಗೆ ತಂದರು ಅಂತ ಗೊತ್ತೇ ಆಗಲಿಲ್ಲ ನಮಗೆ ಬಿದ್ದು ಗೊತ್ತಾಗೋದಕ್ಕೆ ಹತ್ಕೊಂಡು ಹೊರಟೋಗ್ತಾ ಇದ್ವಿ ಅಂದರೆ ಆ ಥರ ಈ ವುಂಟ್ ಕೇರ್ ಅದು ಔಟ್ಡೋರ್ ಶೂಟಿಂಗ್ ಎಲ್ಲ ನಾನು ಆ ಥರ ನೋಡಿಲ್ಲ ಮನುಷ್ಯನ ಈಗ ಸಾಂಗ್ಲಿಯನ್ನು ಸಿ ಬಿ ಶಂಕರೆಲ್ಲ ಮಾಡಿದಾಗ ಈ ಥರ ಎಕ್ಸ್ಟೀರಿಯರ್ ಮಾಡ್ತಿದ್ವಲ್ಲ ಶೂಟಿಂಗ್ಗಳು ಆವಾಗೆಲ್ಲ ಅವರೇ ಹ್ಯಾಂಡಲ್ ಮಾಡೋರು ನಾವು ಮೆಜೆಸ್ಟಿಕಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ ನಾನು ಶಿ ಶಶಿಕುಮಾರ್ ಎಲ್ಲ ಮೆಜೆಸ್ಟಿಕಲ್ ಓಡೋದು ಗಿಡೋದು ಈ ಅದು ಎಲ್ಲಿಂದ ತೆಗಿತಾಯಿದ್ರು ಹೆಂಗೆ ತೆಗಿಯೋರು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಜನಗಳಿಗೆ ಆ್ಯಂಡ್ ಎಷ್ಟು ಬೇಗ ಮಾಡೋರು ಅಂತಂದರೆ ನಿಂತ್ಕೊಂಡು ನಿಧಾನಕ್ಕೆ ಸೆಟಪ್ ಮಾಡಿಕೊಂಡು ಓ ಅಂತ ಸುದ್ದಿ ಮಾಡಿಕೊಂಡು ಊರಿಗೆಲ್ಲ ದೊಡ್ಡ ಗೊತ್ತ ಅವೆಲ್ಲ ಏನೂ ಮಾಡ್ತಿರಲಿಲ್ಲ ನಾವು ಮಾಡಿದ್ದು ಗೊತ್ತಾಗ್ತಿರ್ಲಿಲ್ಲ ತೆಗೆದಿದ್ದು ಗೊತ್ತಾಗ್ತಾ ಇರಲಿಲ್ಲ ಹತ್ತು ನಿಮಿಷದಲ್ಲಿ ಮುಗ್ಸ್ಕೊಂಡು ಹೊರಟೋಗ್ತಾಯಿದ್ರು ಅಷ್ಟು ಫಾಸ್ಟ್ ಆಗಿರೋರು ಶಂಕರ್ ಇ ವಾಸ್ ವೆರಿ ಫಾಸ್ಟ್ ಇನ್ ಶೂಟಿಂಗ್ ಅಯ್ಯಪ್ಪ ಅಮೇಝಿಂಗ್ ನಾನು ನೋಡೇ ಇಲ್ಲ ನೀವು ಎಂಬತ್ಮೂರು ಪ್ಲಸ್ ಸಿನಿಮಾ ಮಾಡಿದ್ರು ನಿಜವಾಗ್ಲೂ ಆ್ಯಂಡ್ ಒಂಥರ ಈ ವಾಸ್ ಆ್ಯಸ್ ಅನ್ ಆ್ಯಕ್ಟರ್ ಈ ವಾಸ್ ಲೀಸ್ಟ್ ಡಿಮಾಂಡಿಂಗ್ ಆ ಥರದ್ದು ಯಾವ ಡಿಮಾಂಡು ಇರ್ತಾ ಇರಲಿಲ್ಲ ಅವ್ರ ಹತ್ರ ಸ್ಕೂಟ್ರ್ ತಗೊಂಡು ಹೋಗೋರು ರೀ ಅವರು ಗಾಡಿ ಕಾರ್ ಇಲ್ಲ ಅಂದರೆ ಸ್ಕೂಟ್ರ್ ಒಟ್ಟೋಗರು ಹಿಂಗೆ ನಾನು ನೋಡಿದ್ದೀನಿ ಸರಿ ಏ ಸ್ಕೂಟ್ರ್ ತೊಗೊಂಡೇ ಬಾರ ಸ್ಕೂಟ್ರ್ ಸಂಕೇತ ಹೋಗೋಣ ಯಾರು ಅದೇ ಇಲ್ಲ ಗಾಡಿದ್ವಾರ ಇನ್ನು ಸ್ಕೂಟ್ರ್ ಕೊಡ ಕೊಡ ಅಂತ ತೊಗೊಂಡೋಗರು ಆ ಥರ ಇ ವಾಸ್ ವೆರಿ ಡಿಫ್ರೆಂಟ್ ಮ್ಯಾನ್ ಬರೀ ಬಟ್ ಸಿನಿಮಾ ಮಾತ್ರ ಅಲ್ವಲ್ಲ ಅವ್ರದ್ದು ಬೇರೆ ಏನೇನೋ ಆಲೋಚನೆಗಳು ತುಂಬ ದೊಡ್ಡದಾಗಿ ಆಲೋಚನೆ ಮಾಡಿ ತುಂಬ ದೊಡ್ಡ ಆಲೋಚನೆಗಳವ್ರದ್ದೆಲ್ಲ ಶಂಕರ್ನಾಗ್ದು

ಏನಾರು ಯಾಕೆಂದರೆ ನಾನು ಅವಾಗ ಹೆಚ್ಚು ಮಾತಾಡ್ತಿರ್ಲಿಲ್ಲ ಅವಾಗ ತಾನೇ ನಾನು ಪಾಸ್ ಮಾಡ್ಕೊಂಡು ಬಂದವನು ಇಲ್ಲ ಕಾಲೇಜ್ ಟೀಚ್ ಇದ್ದವನು ಸೊ ನನಗೆ ಸ್ಪೇರ್ ಟೈಮಲ್ಲ ಪುಸ್ತಕನೇ ಅಂಡ್ ಶಂಕರ್ನಾಗ್ ಯಾವಾಗಲೂ ಓದ್ತಾಯಿರೋರು ಅಂದರೆ ಈ ಅವ್ರು ಈ ಥರ ಕೂತ್ಕೊಳ್ಳೋದೇ ಇಲ್ಲ ನಾನು ಶಂಕರ್ನಾಗ ಹತ್ತು ನಿಮಿಷದ ಮೇಲೆ ಕೂತ್ಕೊಳ್ಕೆ ಆಗ್ತಿರಲಿಲ್ಲ ಅವ್ರಿಗೆ ಐದರ್ ಹಿ ಅಷ್ಟು ಬಿ ವೆರಿ ಆ್ಯಕ್ಟಿವ್ ಓಡಾಡ್ತಾಯಿರೋರು ನಾನು ನಿಂತ್ಕೊ ಕೂತ್ಕೊಂಡಿದ್ದು ತುಂಬ ಕಡಿಮೆ ಒಂದು ಕುರ್ಚಿದ್ಮೇಲೆ ಅವ್ರನ್ನ ಹತ್ತು ನಿಮಿಷದ ಮೇಲೆ ಕೂರ್ಕಾಗ್ತಿರಲಿಲ್ಲ ಅವ್ರಿಗೆ ಆಗೋಲ್ಲ ಕೂರ್ತಕ್ಕೆ ಕೂರೋಕ್ಕೆ ಇಷ್ಟು ಬಿ ಸೋ ಆ್ಯಕ್ಟಿವ್ ಆಮೇಲೆ ಯಾವಾಗಲೂ ಕ್ರಾಸ್ವೋಡ್ ಫಸಲು ಕ್ರಿಪ್ಟಿಕ್ಕು ಇಲ್ಲ ಅಂದರೆ ಒಂದಿಷ್ಟು ನ್ಯೂಸ್ ಪೇಪರ್ ತರೋರು ಯಾವಾಗಲೂ ಕೈನಲ್ಲಿ ಇಷ್ಟು ಶಾರ್ಟ್ ಮುಗಿದ್ರೆ ಇಡೀ ದಿನ ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರ ಪ್ರಿಂಟೆಡ್ ತನಕ ಪೂರ್ತಿ ಓದಿ ಮುಗಿಸಿರೋರು ಶಂಕರ್ನಾಗೆ ಎಲ್ಲ ಪೇಪರು ಅವರು ಅಷ್ಟೇ ಅವರು ಅಷ್ಟೇ ನನಗೆ ತುಂಬ ಪುಸ್ತಕಗಳು ಕೊಟ್ಟಿದ್ದು ಶಂಕರ್ನಾಗೆ ಸುಮ್ಮ ಅವರ ಪುಸ್ತಕಗಳನ್ನು ನನಗೆ ಅರಬಿ ಇರೋದು ಇತ್ತು ಇತ್ತಗೊ ಇತ್ತುಗೋ ಇತ್ತು ನಂಗೆ ನಾಳೆ ಬೆಳಗ್ಗೆ ಬೇಕು ಪುಸ್ತಕ ವಾಪಸ್ ಕೊಡ್ಬೇಕು ನೀನು ನಾನು ಅಷ್ಟೊತ್ತು ಓದ್ಬೇಕು ನೀನು ಅಂತಂದರೆ ರಾತ್ರಿ ಎಲ್ಲ ಕುತ್ಕೊಂಡು ಪುಸ್ತಕ ಓದ್ತಾ ಇದ್ದೆ ಸುಮಾರು ಫಿಕ್ಷನ್ಗಳು ನೋಡಿ ಒಂದು ಪುಸ್ತಕ ಒಬ್ಬ ಎಫ್ ಬಿ ಐ ಏಜೆಂಟು ಇನ್ ಟು ದ ಅಮೇರಿಕನ್ ಮಾಫಿಯಾ ಆ್ಯಂಡ್ ಡೆಸ್ಟ್ರಾಯ್ಸ್ ದ ಮಾಫಿಯಾ ಆ್ಯಂಡ್ ಕಡೆಯಲ್ಲಿ ಬಿಕಮ್ಸ್ ದ ವಿಟ್ನೆಸ್ ಇಂದ ಅದೊಂದು ಪುಸ್ತಕ ಬರೆದಿದ್ರು ಅದು ಪಿಕ್ಚರ್ ಕೂಡ ಆಯಿತು ಅದು ಯಾವಾಗ ಇದೆಲ್ಲ ಮುಂಚೆ ಆ ಪುಸ್ತಕ ನನಗೆ ಪಟ್ಬಿಟ್ಟು ಶಂಕರ್ನಾಗು ಏಯ್ ಈ ಪುಸ್ತಕ ಓದೋ ಸಿಕ್ಕಾಡೋ ಬ್ರಿಲಿಯಂಟ್ ಆಗಿದೆ ಸಿನಿಮಾ ಮಾಡ್ಬೋದು ಅಂತ ಹೇಳಿದರು ಆಮೇಲೆ ನಾನು ಓದಿದೆ ಸಿಕ್ಕಾಳೆ ಬ್ರಿಲಿಯಂಟ್ ಆಗಿತ್ತು ಪುಸ್ತಕ ಅವನೇ ಬರೆದಿರೋದು ಅವೊಂದು ಅದು ರಿಯಲ್ ಸ್ಟೋರಿ ನಡೆದಿದ್ದ ಕಥೆನ ಅದಾಗಿ ಎಷ್ಟೋ ಮೇಲೆ ಜಾನಿ ಡೆಪ್ಪ ರೋಲ್ ಮಾಡ್ಕೊಂಡು ಸಿನಿಮಾ ಮಾಡಿದ್ರು ಅದನ್ನು ಯಾವನ ಪುಸ್ತಕ ಯಾವಾಗಲೂ ರೆಫರೆನ್ಸ್ಗಳು ಪುಸ್ತಕಗಳು ತುಂಬ ಓದ್ತಾಯಿದ್ರು ಇದ್ದರು ಅವರು ಅಷ್ಟು ಶಂಕರ್ನಾಗ್ ಅವರು ಅಷ್ಟು ತುಂಬ ರೀಡಿಂಗ್ ಹ್ಯಾಬಿಟ್ ಅಂದರು ಅಮೇಸಿಂಗ್ ನೀವು ಸ್ಯಾ ಯಾವ ಶೂಟಿಂಗಲ್ಲಿ ನೀವು ಕೈಯಲ್ಲಿ ಪುಸ್ತಕ ಇಲ್ಲದೆ ಇದ್ದಿದ್ದೀರೇ ಇಲ್ಲ ಪುಸ್ತಕ ಅಥವಾ ನ್ಯೂಸ್ ಪೇಪರು ಯಾವ್ದಾದ್ರು ಒಂದು ಇರಲೇಬೇಕು ಏನೂ ಸಿಕ್ಕಲಿಲ್ಲ ಅಂದರೆ ಅದೆಲ್ಲೋ ಕ್ರಾಸ್ವರ್ಡ್ ಪಸಲ್ಲು ಕ್ರಿಪ್ಟಿಕ್ ಪಜಲ್ ಇಟ್ಕೊಂಡು ಮಾಡ್ತಾಯಿರೋ ಕೂತಿದ್ರು ಅವರು ಈ ನೆವರ್ ವೇಸ್ಟೆಡ್ ಇಸ್ ಟೈಮ್ ಇವಾಗ ಥರ ಲ್ಯಾಪ್ಟಾಪೆಲ್ಲ ಇದ್ಬಿಟ್ಟಿದ್ದರೆ ಏನೇನು ಮಾಡಿರೋರು ಅವರು ಮೊಬೈಲ್ ಮೊಬೈಲ್ಗೆ ಬೈಲೆಲ್ಲ ಇವತ್ತರ ಇದ್ದಿದ್ರೆ ಇ ವಾಸ್ ವೆರಿ ವೆರಿ ಅಯ್ಯೋ ತುಂಬ ತುಂಬ ತಿಳ್ಕೊಂಡಿದ್ರಪ್ಪ ತುಂಬ ಇ ವಾಸ್ ಅನ್ಲೈಕ್ ಮೆನಿ ಆ್ಯಕ್ಟರ್ಸ್ ರೆಗ್ಯುಲರ್ ಆ್ಯಕ್ಟರ್ ರೆಗ್ಯುಲರ್ ಅಲ್ವೇ ಅಲ್ಲ ಭಾಳ ತುಂಬ ರಾಜಕೀಯದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋರು ಎಲ್ಲವನ್ನು ತುಂಬ ವಿಚಾರ ಆಯಿತು ಕೂತ್ಕೊಂಡು ನಾವು ನಾವು ಸಿನಿಮಾ ಹೆಚ್ಚಿಗೆ ಡಿಸ್ಕಸ್ ಮಾಡಿದ್ದೇ ನಾವು ಮಾತಾಡಿಲ್ಲ ಸಿನ್ಮಾ ಸಿನಿಮಾ ಬಗ್ಗೆ ನಾವು ಡಿಸ್ಕಸ್ಸೇ ಮಾಡ್ತಾ ಇರಲಿಲ್ಲ ಬೇರೆ ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಸಾಹಿತ್ಯದ ಬಗ್ಗೆ ಆಗಲಿ ಅದರ ಪುಸ್ತಕದ ಬಗ್ಗೆ ಆಗಲಿ ಅದ್ರ ಜೊತೆಗೆ ಅವ್ರ ಕಂಪ್ ಅವರು ಅವ್ರ ಫ್ರೆಂಡ್ಶಿಪ್ ಸರ್ಕಲ್ಲು ಹಾಗೆ ಇತ್ತು ಗಿರೀಶ್ ಕಾರ್ನಾಡ್ ಬರೋರು ತುಂಬ ಜನ ಏನಂದರೆ ಮ್ಯೂಸಿಕ್ ಬಂದಾಗ ನಾನು ಅವ್ರ ಮನೆಯಲ್ಲೇ ಕೇಳಿದೆ ಭೀಮ್ಸೆ ಜೋಶಿ ಭೀಮಸನ್ ಜೋಶಿನ ಕರೆಸಿ ರಾತ್ರಿ ಎಲ್ಲ ಹಾಡು ಹಾಡ ಹಾಡಿಸಿದ್ರು ಅವ್ರ ಕೈನಲ್ಲಿ ಹೌದು ಹೌದು ಭೀಮಸನ್ ಜೋಶಿ ಭಾಳ ಮನತ್ನಾಗ್ ಅವ್ರಿಗಂತೂ ಭಾಳ ಪ್ರೀತಿ ಶಂಕರ್ನಾಗೂ ಅಷ್ಟೇ ಸೊ ಆ್ಯಕ್ಚುಲಿ ರೌಡಿ ಸಮಿನ್ ವಿರುದ್ಧ ಹೇಗಿದ್ದಲ್ಲ ಅವರೊಂದು ಹಾಡು ಹಾಡಿದಾರಲ್ಲ ಭಾಗ್ಯಾದ್ರೂ ಲಕ್ಷ್ಮೀಬಾರಮ್ಮ ಬಂದು ಒಂದು ರಾತ್ರಿ ಪೂರ್ತಿ ನಾವೆಲ್ಲ ಕೂತ್ಕೊಂಡಿದ್ವಿ ಭೀಮಸನ್ ಜೋಶಿಯವರು ಅದ್ಭುತವಾಗಿ ರಾತ್ರಿಯೆಲ್ಲ ಹಾಡಿದ್ರು ಅದನ್ನು ಅಂಡ್ ನಮ್ಮ ಗ್ಯಾದರಿಂಗ್ ಆದವ್ರೆ ನಮ್ಮ ಸಿ ಅಶ್ವೋತ್ ಬರೋರು ನಮ್ಮ ಬಿ ಜಯಶ್ರೀ ಎಲ್ಲ ನಾಟಕದವ್ರನ್ನೆಲ್ಲ ಕೂರಿಸ್ಕೊಡತ್ ಆ ಕಂಟ್ರಿ ಕ್ಲಬ್ಬಲ್ಲಿ ಸುಮಾರು ಪಾರ್ಟಿಗಳು ಮಾಡೋರು ಆ ಪಾರ್ಟಿಗಳು ಮಾಡಿದಾಗೆಲ್ಲ ಈ ಥರದ್ದೇ ಕ್ರೌಡ್ಗಳೆಲ್ಲ ಎಲ್ಲ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಇದ್ವಿ ಐ ಥಿಂಕ್ ಇಟ್ ವಾಸ್ ನೋ ಯಾವತ್ತು ಯಾವತ್ತು ಯಾವತ್ತೂ ಕೂಡ ಸಮಯನ ಒಂದು ತುಂಬ ವೇಸ್ಟಿಂಗ್ ಅವರ್ ಟೈಮ್ ಇದೆಯಲ್ಲ ದಟ್ ನೆವರ್ ಹ್ಯಾಪನ್ಸ್ ವಿತ್ ಹಿಮ್ ಸೊ ಇನ್ ಲೈಫ್ ವಾಸ್ ವೆರಿ ಇಂಟೆನ್ಸ್ ವೆರಿ ಇಂಟೆನ್ಸ್ ವೆರಿ ಇಂಟೆನ್ಸ್ ಇನ್ ಲೈಫ್ ವೆರಿ ಇಂಟೆನ್ಸ್ ವೆರಿ ಇಂಟೆನ್ಸನ್ ವೆರಿ ಫಾಸ್ಟ್ ಒಂಥರ ಮಾಡ್ತಿರ್ಬೇಕಷ್ಟೇ ಅವ್ರಿಗೆ ಸೋಮಾರ್ತನ ಅಂದರೆ ಒಂಥರ ಸಿಟ್ಟು ಬಂದ್ಬಿಡೋದು ಶಂಕರನಾಗೆ ಏಯ್ ಒಂದು ಸ್ವಲ್ಪ ಹಿಂಗೆ ಕೂತ್ಕೊಂಡು ಹಿಂಗೆ ಅಂದರೆ ಒಂಥರ ಕುಡ್ಗಾಡ್ತಾರೆ ಅವರು ಹೆಂಗೆ ಹೆಂಪಿಸೋದೇವು ಅಂತ ಅವರ ಆಕ್ರೋಶಕ್ಕೆ ತುತ್ತ ಆಕ್ರೋಶಕ್ಕೆ ಯಾವುದಕ್ಕೆ ತುತ್ತಾಗಿಲ್ಲ ಅದನ್ನು ಅದೇ ಒಂದು ಸರಿ ಆಗಿದೆ ಒಂದು ಸರಿ ನಾಗಮಂಡಲ ನಾಟಕ ಮಾಡ್ತಾ ನಾಗಮಂಡಲ ನಾಗಮಂಡಲ ನಾಟಕ ಶು ರಿಹರ್ಸಲನ್ನು ಏಳು ದಿನ ಮಾತ್ರ ಮಾಡಿದ್ದು ನಾವು ನಾಗಮಂಡಲ ರಿಹರ್ಸಲು ಎಂಟನೇ ದಿನಕ್ಕೆ ನಾಟಕ ಮಾಡಿಬಿಟ್ವಿ ಹಾಂ ಅವ್ರು ಬಂದು ಕೇಳಿದ್ರು ನಿನಗೇನು ತಲೆ ಕೆಟ್ಟಿದ್ದೀಯ ನಿನಗೆ ಈ ನಾಟಕ ಮಾಡೋಕ್ಕೆ ಸಾಧ್ಯ ಏಳು ದಿನದಲ್ಲಿ ಮಾಟಕ ಮಾಡ್ತೀಯ ನೀನು ಎಷ್ಟು ಜನ ಕಟ್ಕೊಂಡು ಅದು ಎಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ಮಾಡ್ತೀನಿ ಅಂತ ಮಾಡಿ ಮುಗಿಸ್ಬಿಟ್ರು ಶೋನ ಅದ್ಭುತವಾಗಿ ಶೋ ಬಂದ್ಬಿಡ್ತು ಎಲ್ಲರೂ ಒಂಥರ ಅದು ಬೇರೆ ಥರ ಇಡೀ ಆ ಜಾಗ ಜಾಗ ಲ್ಯಾಂಡ್ಸ್ಕೇಪ್ ಉಪಯೋಗಿಸ್ಕೊಂಡು ಒಂದು ರಿಯಲಿಸ್ಟಿಕ್ಕಾಗಿ ವಿತ್ ಹಾಡುಗಳು ಎಷ್ಟು ಐ ಥಿಂಕ್ ಆಗ ನಮ್ಮ ವಾಜಪೇಯಿ ಅವರು ಗೋಪಾಲ್ ವಾಜಪೇಯಿ ಅವರು ಅಷ್ಟು ಹಾಡುಗಳನ್ನು ಬರೆದ್ರು ಸಿ ಅಶ್ವತ್ ಒಂದೇ ದಿನದಲ್ಲಿ ಕಂಪೋಸ್ ಮಾಡಿದ್ರು ಮೂರು ದಿನಕ್ಕೆ ಹಾಡು ರೆಡಿ ಆಗೋಯಿತು ನಮ್ಮ ಬಿ ಸುರೇಶ್ ಹಾಗೆ ಸುರೇಶ್ ಲೈಟಿಂಗು ಎಲ್ಲ ದಬ 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 ಅಂತ ಆಗಿ ಎಂಟನೇ ದಿನಕ್ಕೆ ಶೋ ಕೊಟ್ಟೇ ಬಿಟ್ರು ಆಮೇಲೆ ಒಂದಿನ ಒಂದು ಶೋ ಆಯಿತು ರಾತ್ರಿ ಒಂದು ಹತ್ತಿಗೆ ಏಳು ಗಂಟೆಗೋ ಏನೋ ಮುಗೀತು ಏಯ್ ಈ ಇನ್ನೊಂದು ಶೋ ಮಾಡಬೇಕು ಬರ್ತಿದ್ದಾರೆ ಅಂತ ಕೇಳಿದ್ರು ಆರ್ ಕೆ ಬರ್ತಿದ್ದಾರೆ ಕಣೋ ರವಿ ಇನ್ನೊಂದು ಶೋ ಮಾಡ್ಬಿಡೋಣ ಇನ್ನೊಂದು ಶೋ ಆಮೇಲೆ ಪಾರ್ಟಿ ಮಾಡೋಣ ಮನೆಗೆ ಹೋಗಿ ಅಂತಂದ್ರೆ ಕೆ ಅಂತ ಆರ್ ಆರ್ಕೆ ನಾರಾಯಣ ಅಂತ ಕೇಳಿದೆ ಏಯ್ ರಾಮಕೃಷ್ಣ ಹೆಗಡೆ ಕಣ ಅಂತಂದರು ಆಗ ನಂಗೆ ರಾಜಕೀಯದಲ್ಲಿ ಆಟೋದಿಲ್ಲ ಅವ್ರ ಅನ್ಬಿಟ್ಟೆ ಸಿಟ್ಟು ಬರ್ಬಿಟ್ಟಿತ್ತು ಅವ್ರಿಗೆ ಹಾಕಿ ಅಂದರೆ ಏನು ತಮಾಷೆ ಮಾಡ್ತೀನಿ ನೀನು ರಾಮಕೃಷ್ಣ ಹೆಗ್ಡೆ ನೀನು ಶೋ ಮಾಡಬೇಕಾ ಅಂತಂದೆ ಸಿ ಅದಕ್ಕೂ ಸಿ ಬಂದ್ಬಿಡ್ತೀವಿ ಏನು ಸೋಂಬೇರಿಂದಿ ಇನ್ನೂ ಶೋ ಇನ್ನೊಂದು ಶೋ ಏನಾಗಿದೆ ನೀ ಏನು ದೊಡ್ಡ ಆಕ್ಟಿಂಗ್ ಮಾಡ್ತಾ ಇದೆಯಾ ಕೂತ್ಕೊಂಡಿರ್ತೀಯ ಮಾಡು ಅಂತ ಬೈದಿದ್ರು ನನಗೆ ಈ ವಾಸ್ ಅಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಸಿ ಅವ್ರ ಒಡನಾಟನೇ ನಮಗೊಂದು ಒಂದು ರೀತಿಯಿಂದಲೇ ತುಂಬ ಕಲಿಸ್ಬಿಡ್ತು ನಮಗೆ ಅಂದರೆ ನಮಗೆ ಗೊತ್ತಿಲ್ಲದೆ ಬೇಕಾದಷ್ಟು ನಮಗೆ ಬಿಡುತ್ತೆ ಅಂದ್ರೆ ಅವ್ರ ಜೊತೆ ಇದ್ದಾಗ ನನಗೂ ಈ ಸಮಯ ಹಾಳು ಮಾಡೋದು ನನಗಿಷ್ಟ ಆಗೋಲ್ಲ ಜೊತೆಗೆ ಒಂದು ಇನ್ನೊಂದು ನಮಗೆ ತುಂಬ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದು ಆಸಕ್ತಿ ನಮಗೆ ಆ್ಯಕ್ಚುಲಾಗಿ ಶಂಕನಾಗ ಪರಿಚಯ ಆದಮೇಲೆ ನಮಗೆ ಬೇರೆ ಸಿನಿಮಾಗಳ ಬಗ್ಗೆ ಈ ಅಂದರೆ ಪ್ಯಾರಲಲ್ ಸಿನಿಮಾಗಳ ಬಗ್ಗೆ ಆ ಥರ ಆಸಕ್ತಿಗಳೆಲ್ಲ ಶುರುವಾಗಿದ್ದು ಶಂಕರ್ನಾಗ್ ಬಂದಮೇಲೆ ನಮಗೆ ಅವಾಗ ಮುಂಚೆ ನೋಡಿದ್ದೆ ನಾನು ಆಫ್ಕೋರ್ಸ್ ಕಾಡು ಗೀಡು ಕಾಡು ಮಾಡಿದ್ದು ಎಲ್ಲ ನೋಡ್ತಾ ಇದ್ದೆ ಬಟ್ ಶಂಕರ್ನಾಗ್ ಬಂದಮೇಲೆ ಈ ಪ್ಯಾರಲ್ ಸಿನಿಮಾಗಿಂತ ಬ್ರಿಡ್ ಸಿನಿಮಾ ಅಂತ ಬರಕ್ಸೋ ಆಯಿತಲ್ಲ ನೋಡಿ ಅಂದರೆ ಈ ಆರ್ಟ್ ಸಿನಿಮಾ ಅಂಡ್ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಒಂದು ಬ್ರಿಡ್ ಸಿನಿಮಾ ಅಂದ ಐ ಥಿಂಕ್ ಶಂಕರ್ನಾಗ್ ಡಿಟ್ ಬ್ರಿಡ್ಜ್ ಫಿಲ್ಮ್ಸ್ ಲೈಕ್ ನಿಮ್ಮ ಮಿಂಚಿನ ಓಟ ಆಗಲಿ ಆ್ಯಕ್ಸಿಡೆಂಟ್ ಆಗಲಿ ಬ್ರಿಡ್ ಸಿನ್ಮಾಗಳು ವಾಚಬಲ್ ಬಟ್ ಸ್ಟಿಲ್ ವೆರಿ ಡಿಫ್ರೆಂಟ್ ಅಂದರೆ ದೇರ್ ಇಸ್ ಸಮ್ಥಿಂಗ್ ಒಂದು ರಿಯಲ್ ರಿಯಲಿಸಮ್ ಇಟ್ಕೊಂಡು ಬಟ್ ಸ್ಟಿಲ್ ಜನಗಳು ಆಡಿಯನ್ಸ್ಗೆ ನೋಡೋ ಥರ ಸಿನಿಮಾಗಳನ್ನು ಮಾಡಿದ್ದು ದ್ಯಾಟ್ ಇಸ್ ಬಿಡ್ ಸಿನಿಮಾ ಅಲ್ಲ ಯಾಕೆಂದರೆ ಏನಾಗುತ್ತೆ ಈಗ ತುಂಬ ಆರ್ಟ್ ಸಿನಿಮಾಗಳು ಮಾಡಿದಾಗ ಎಲ್ಲ ನಮ್ಮ ಸಂತೋಷಕ್ಕೆ ಮಾಡಿದಂಗೆ ಆಗ್ಬಿಡುತ್ತೆ ಜನಗಳು ನೋಡ್ದೇ ಇರ್ಬೋದು ಸೊ ರೀಚ್ ಆಗ ರೀಚ್ ಆಗದಿದ್ದಾಗ ನಮ್ಮ ಅಷ್ಟು ವ್ಯರ್ಥ ಆಗಿಬಿಡ್ತಲ್ವ ನಾವು ಮಾಡಿದ್ದೆಲ್ಲ ಏನು ಎಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ಕಷ್ಟಪಟ್ಟು ಎಲ್ಲನೂ ಮಾಡಿ ಅಷ್ಟೊಂದು ಕಾಳಜಿಯಿಂದ ಅಷ್ಟೊಂದು ಪ್ಯಾಷನ್ ಇದೆ ಸಿನಿಮಾ ಮಾಡಿ ನಾವು ಜನಗಳೇ ಅದನ್ನು ನೋಡದೆ ಇದ್ದಾಗ ಎಲ್ಲ ಒಂದು ಕಡೆ ನಮಗೆ ಒಂದು ಡಿಸಪಾಯಿಂಟ್ಮೆಂಟ್ ಇರ್ತದಲ್ಲ ಆ ಥರ ಆಗದೆ ಇದು ಕ್ರಿಟಿಕಲಿ ಅಕ್ಲೈಮ್ಡ್ ಆ್ಯಸ್ ವೆಲ್ ಆಸ್ ವಾಚ್ ದ ಪಬ್ಲಿಕ್ ಅವೆಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್ ಅಂದ್ ಶಂಕರ್ನಾಗ್ ಅದನ್ನು ತಂದರು ಕನ್ನಡ ಸಿನಿಮಾಗೆ ಎಂಟರ್ಟೈನಿಂಗ್ ಅಟ್ ದ ಸೇಮ್ ಟೈಮ್ ದೇರ್ ಇಸ್ ಅ ಮೆಸೇಜ್ ದೇರ್ ಈಸ್ ತೀರಾ ಕಮರ್ಷಿಯಲ್ ಆಗಿ ಹಾಡೇ ಇಲ್ಲದ ಸಿನಿಮಾ ಮಾಡಿದ್ದು ಅಂದರೆ ಡ್ಯಾನ್ಸ್ಗಳು ಮಾಡಿದೆ ಈ ಸಲ ಮಾಡಿದೆ ಈ ಆ್ಯಕ್ಸಿಡೆಂಟ್ ಥರ ಸಿನಿಮಾಗಳು ಅದೆಲ್ಲ ಮಾಡಿದ್ರಲ್ಲ ಅವರು ಯಾವಾಗ ಮಾಡಿದ್ದು ನಾವು ಇವಾಗ ಮಾತಾಡ್ತೇವೆ ಲಾಂಗ್ ಬ್ಯಾಗ್ ಏಯ್ಟೀಸಲ್ಲಿ ಮಾಡಿಬಿಟ್ರು ಅವರು ತುಂಬ ಅಹೆಡ್ ಆಫ್ ಟೈಮ್ ವಾಸ್ ವೆರಿ ಮಚ್ ಅ ಹೆಡ್ ಆಫ್ ಟೈಮ್ ನೋಡಿ ಆ ಆಕ್ಸಿಡೆಂಟ್ ಕತೆ ಏನು ಅವನು ಡ್ರಗ್ ತೊಗೊಂಡು ಏಳೆಂಟು ಜನರ ಫುಟ್ಪಾತಲ್ಲಿ ಮಲಗಿದ್ದ ಮನೆ ಬಿಟ್ಬಿಡ್ತಾನೆ ಕಾರಣ ರನ್ಸ್ ಓವರ್ ದಿ ಇದು ಪೀಪಲ್ ವರ್ ಸ್ಲೀಪಿಂಗ್ ಆನ್ ದ ಫುಟ್ಪಾತ್ ಮೊನ್ ಮೊನ್ನೆ ತನಕ ಆಗಿದ್ದಿಲ್ಲ ಶಂಕರ್ ಇವತ್ತು ಕೂಡ ನಡೀತಿದಲ್ಲ ಸಲ್ಮಾನ್ ಖಾನ್ ಅದೇ ತಾನೆ ಕತೆ ಹೌದು ನೋಡಿ ಅದ್ರ ಯಾವಾಗ ಮಾಡಿ ಶಂಕರ್ ಅದನ್ನು ರಿಯಲಿ ಆ ಹೆಡ್ ಆಫ್ ಟೈಮ್ ಎನರ್ಜಿ ಐ ಮೀನ್ ಕೈಂಡ್ ಆಫ್ ಎನರ್ಜಿ ಇಸ್ ಅನ್ಬಿಲೇಬಲ್ ಎನರ್ಜಿ ಹೇಳಿ ಸಾಧ್ಯನೇ ಇಲ್ಲ ಆ ಥರ ಎನರ್ಜಿ ನಾವು ಅವ್ರ ಜೊತೆ ಓಡಬೇಕು ಗೊತ್ತಾ ಆ್ಯಕ್ಚುಲಾಗಿ ಅವ್ರ ಜೊತೆ ನಡೀಕೆ ಆಗ್ತಿರಲಿಲ್ಲ ನಮಗೆ ನಂಗೆ ಚೆನ್ನಾಗಿ ನೆನಪು ಕಾಯ್ದೆ ಕಲಾಕ್ಷೇತ್ರ ಮೆಟ್ಲತ್ಕೊಂಡ್ ಬರೋರು ಇಷ್ಟು ರನ್ ಅವ್ರ ಹಿಂದುಗಡೆ ಅಷ್ಟು ಫಾಸ್ಟಾಗಿ ಹೋಗೋರು ನಾನು ಹ್ಯಾವ್ ನೆವರ್ ಸೀನಿಂಗ್ ಸ್ಲೋ ಡೌನ್ ಫಾರ್ ಎ ಸೆಕೆಂಡ್ ನಿಧಾನ ನಿಧಾನ ಪದಕ್ಕೆ ಅವರಿಗೆ ಅವ್ರದ್ದು ಹತ್ರ ಜಾಗರೇ ಇರ್ತಿರ್ಲಿಲ್ಲ ನಿಧಾನ ಆರಾಮಾಗಿರೋದು ಆ ಪದಗಳಿಗೆ ಅವ್ರ ಡಿಕ್ಷನರಿನೆಲ್ಲ ಇರಲಿಲ್ಲ ಡೇ ಲಾಸ್ಟ್ ಲಾಸ್ಟ್ ಆ್ಯಕ್ಚುಲಿ ಗೊತ್ತು ಸುಂದರಾಖಂಡ ಅಂತ ಸಿನಿಮಾ ಮಾಡ್ತಿದ್ದೀರಿ ನಾವು ಸುಂದರಾಖಂಡ್ ಸಿನಿಮಾ ಮಾಡಿದ್ವಿ ಅದ್ರ ಸುಂದರ್ನಾಗ್ ಕಂಡು ಶಂಕರ್ನಾಗು ದೇವರಾಜ್ ಅವರು ಶಂಕರ್ ಹೀರೋಗಳು ಶಂಕರ್ನಾಗು ಅವತ್ತು ಡೆಚ್ ಸೀನು ಆವತ್ತೇ ಡೆಚ್ ಸೀನ್ ಮುಗಿಸ್ಕೊಂಡು ನಾವೆಲ್ಲ ಕೆ ವಿ ರಾಜು ಅವ್ರ ನಿರ್ದೇಶನದಲ್ಲಿ ಡೆಚ್ ಸೀನ್ ಆಯಿತು ಶಂಕರ್ನಾಗ್ದು ಡೆಚ್ ಸೀನ್ ಎಲ್ಲ ಮಾಡಿಕೊಂಡು ಅವತ್ತು ರಾತ್ರಿ ಅವರು ಜೋಕುಮಾರಸ್ವಾಮಿ ನಾಟಕ ಗಿರೀಶ್ ಕಾರ್ನ ನಿರ್ದೇಶನ ಮಾಡ್ತಿದ್ರಲ್ಲ ಆ ನಾಟಕಕ್ಕೆ ಬೆಳಗ್ಗೆ ಮುಹೂರ್ತ ಅಂತ ಅವ್ರು ರಾತ್ರಿ ಹೊರಡಬೇಕಾಗಿತ್ತು ಸೊ ನಾನು ಅದೆಲ್ಲ ಮುಗಿಸ್ಕೊಂಡ್ವಿ ಐ ತಿಂಕ್ ಅವರು ಹೊರ ಶಂಕರ್ನಾಗೂ ಐ ಥಿಂಕ್ ರಾತ್ರಿ ಹೊರಟಿದ್ದಾರೆ ಒಂದು ಗಂಟೆಗೋ ಹನ್ನೆರಡು ಗಂಟೆಗೋ ನಾವು ಹೊರಟಿದ್ದಾರೆ ಅಲ್ಲಿ ಐ ಥಿಂಕ್ ರಮೇಶ್ ಪಟ್ಟು ಕಾಶಿ ಅವರಿದ್ದರು ಅಲ್ಲಿ ಅವರ ಆ ಶೂಟಿಂಗ್ ಜಾಗದಲ್ಲಿ ಅವರಿಗೆ ಅವತ್ತು ಆ್ಯಕ್ಚುಲಾಗಿ ಸುದ್ದಿ ಬಂದಿದೆ ಈ ಥರ ನೀವು ಬರೋದು ಬೇಡ ನಾಳೆ ಇನ್ನೊಂದು ದಿನ ಬರಬಹುದು ನಾಳೆ ಬನ್ನಿ ಅರ್ಜೆಂಟ್ ಏನಿಲ್ಲ ಯಾಕೆಂದ್ರೆ ಕ್ಯಾಮ್ರಾ ಬಂದಿಲ್ಲ ಅಂತ ಆ ಸುದ್ದಿ ತಲುಪ್ಸೋಕ್ಕಾಗಲಿಲ್ಲ ಅವ್ರಿಗೆ ಯಾಕೆಂತಂದರೆ ಫೋನ್ ಇರಲಿಲ್ಲ ಫೋನ್ ಸಿಕ್ಕಲಿಲ್ಲ ಬಟ್ ಶಂಕರ್ನಾಗೆ ಹೊಟ್ಟರು ಅವತ್ತು ರಾತ್ರಿ ಬೆಳಗ್ಗೆ ಹೊತ್ತಿಗೆ ನಮಗೆ ಐ ಥಿಂಕ್ ಒಂದು ಐದು ಗಂಟೆಗೂ ಆರು ಗಂಟೆಗೂ ನನಗೆ ಫೋನ್ ಬಂತು ಶಂಕರ್ನಾಗ ಹೋಗ್ಬಿಟ್ರು ಅಂತ ದಟ್ ವಾಸ್ ಅನ್ಬಿಲಿವಬಲ್ ನಮಗೆ ಒಂಥರ ಯಾಕೆಂದರೆ ಪ್ರಿವಿಯಸ್ ಡೇ ಜೊತೆಗೆ ಇದು ಶೂಟಿಂಗ್ ಮಾಡಿಕೊಂಡು ನಾವು ದೇವರ ಇಲ್ಲ ನೆಕ್ಸ್ಟ್ ಡೇ ದ್ ವಾಸ್ ಎಲ್ಲರಿಗೂ ಶ್ ತುಂಬ ಇಟ್ ವಾಸ್ ವೆರಿ ಶಾಕಿಂಗ್ ಆಮೇಲೆ ಆ ಬಾಡಿ ಬಂದಾಗ ನನಗೆ ನೋಡೋಕ್ಕೆ ಕೂಡ ಆಗಲಿಲ್ಲ ಐ ಕುಡ್ ನಾಟ್ ಸಿ ಹಿಮ್ ಸಂಕೇತ ಇದರಲ್ಲಿ ಕಂಟ್ರಿ ಕ್ಲಬ್ಬಲ್ಲೇ ಇಟ್ಟಿದ್ರು ತುಂಬ ಹೊತ್ತು ಆಮೇಲೆ ಒಂದು ವಿಲ್ಸನ್ ಗಾರ್ಡನ್ಗೆ ಬಂದು ಅಲ್ಲಿ ಅವ್ರನ್ನ ಕಮೆಂಟ್ ಮಾಡಿದ್ವಿ ಬಟ್ ಆವಾಗಲೇ ಗೊತ್ತಾಗಿದ್ದು ಜನಗಳಿಗೆ ಶಂಕರ್ನಾಗ್ ಎಂಥ ಫಲಂಗಿದೆ ಅಂತ ಹೆಂಗೆ ಬಂದರೂ ಜನ ಅಂತಂದ್ರೆ ನಂಬಿಕೆ ಸಾಧ್ಯ ಇಲ್ಲ ಆ ಥರ ಜನ ಬಂದ್ಬಿಟ್ರು ಎವ್ರಿ ಬಡಿ ಆ ಶಾಕ್ಡ್ ಮನುಷ್ಯ ಯಾವುದು ನಾವು ಶಂಕರ್ನಾಗ್ ಅವ್ರು ಯಾವತ್ತೂ ತೋರಿಸ್ಕೊಂಡಿರಲಿಲ್ಲ ಅದನ್ನೆಲ್ಲ ಬಟ್ ಎಷ್ಟು ಜನ ಗೊತ್ತಾ ಅಯೋಜೋ ಯೋಜಪ್ಪ ಅನ್ಬಿಲೀವಬಲ್ ಪಾಪ್ಯುಲಾರಿಟಿ ಹೇಟ್ ವಿಚ್ ನನ್ನ ನನ್ನಪ್ಪ ಝ್ರೀ ನಾವು ನನ್ನಪ್ಪ ಅಲ್ಲಿ ನ್ಯೂ ಅಂದರೆ ಗೊತ್ತು ಶಂಕರ್ನಾಗ್ ಪಾಪ್ಯುಲರ್ ಅಂತ ಬಟ್ ಆ ರೇಂಜ್ಗೆ ಅವತ್ತು ಬಂದ ಬಂದು ಕ್ರಮೇಶನ್ ಗ್ರೌಂಡ್ವರೆಗೂ ಪ್ರೊಫೆಷನ್ನು ಎಷ್ಟು ಜನ ರ್ಯಾಶು ಯಾವಾಗಲೂ ಡ್ರೈವಿಂಗಲ್ಲಿ ಬೇಡ ಲೆಫ್ಟಿಂದ ಲಾಟಾಗೋರು ಸರ್ ಅಂತ ರೈಟ್ ಗಿಟ್ ಏನು ನೋಡ್ತಾನೆ ಇರಲಿಲ್ಲ ನನ್ನ ಕೆಳಗೆ ಅದೇ ಬೈಕ್ ಬಂದುಬಿಡೋದು ಬೇಕಾಡು ಸರಿಯಾಗಿದೆ ನಾನು ಅವಿನಾಶು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಡ್ರೈವಿಟ್ಟು ಎಲ್ಲರೂ Subscribe Madi. It's my personal request.